ಕೊರೋನಾ ಮೂರನೇ ಅಲೆಯ ಭೀತಿಯ ನಡುವೆ ಈಗ ಗುಡ್ ನ್ಯೂಸ್ ಏನು ಅಂದ್ರೆ ನಾಳೆ ಮಾರುಕಟ್ಟೆಗೆ ಮಕ್ಕಳ ಲಸಿಕೆ ಬರ್ತಾ ಇದೆ. ಜೈಡಸ್ ಕ್ಯಾಡ್ಯುಲಾ ಸಂಸ್ಥೆಯ ಜೈಕೋ ಡಿ ಲಸಿಕೆ ನಾಳೆಯಿಂದ ಲಭ್ಯವಾಗ್ತಾ ಇದೆ. ಸೊ ಅಕ್ಟೋಬರ್ 2 ಮತ್ತು 3ನೇ ವಾರದಲ್ಲಿ ಮಕ್ಕಳಿಗೆ ಲಸಿಕೆ ಸಾಧ್ಯತೆ ಅಂತಿದ್ದಾರೆ. 12 ವರ್ಷ ಮೇಲ್ಪಟ್ಟಂತ ಮಕ್ಕಳಿಗೆ ಜೈಕೋ ಡಿ ಲಸಿಕೆಯನ್ನು ನೀಡಲಾಗುತ್ತೆ. ಸೊ ಎರಡು ಡೋಸ್ ಬದಲಿಗೆ ಮೂರು ಡೋಸ್ ಇದರಲ್ಲಿರುತ್ತೆ. ಸಿರಿಂಜ್ ಇಲ್ಲದೆ ನೀಡೋ ಲಸಿಕೆಗೆ ಪ್ರತ್ಯೇಕ ದರ ನಿಗದಿ ಸಾಧ್ಯತೆ ಇದೆ. ಸೊ ದೊಡ್ಡವರಿಗೆಲ್ಲ ಇರುವಂತ ಲಸಿಕೆ ಎರಡು ಡೋಸ್ ಇತ್ತು, ಆದರೆ ಇಲ್ಲಿ ಮಕ್ಕಳಿಗೆ ಮೂರು ಡೋಸ್ ಅನ್ನ ನೀಡಲಾಗುತ್ತೆ. ಸಿರಿಂಜ್ ಇಲ್ಲದೆ ನೀಡುವಂತ ಲಸಿಕೆಗೆ ಪ್ರತ್ಯೇಕ ದರ ನಿಗದಿ ಮಾಡುವಂತ ಸಾಧ್ಯತೆ ಇದೆ. 12 ವರ್ಷ ಮೇಲ್ಪಟ್ಟಂತ ಮಕ್ಕಳಿಗೆ ಈ ಲಸಿಕೆಯನ್ನು ಕೊಡುವಂಥದ್ದು ಜೈಕೋ ಡಿ. ಅಕ್ಟೋಬರ್ ಮತ್ತು 2 ಅಥವಾ 3ನೇ ವಾರದಲ್ಲಿ ಮಕ್ಕಳಿಗೆ ಇದು ಲಭ್ಯವಾಗುವಂತ ಸಾಧ್ಯತೆ ಇದೆ. ಜೈಡಸ್ ಕ್ಯಾಡಿಲಾ ಸಂಸ್ಥೆ ಈ ಜೈಕೋ ಡಿ ಲಸಿಕೆಯನ್ನು ಏನಿದೆ ಅದು ನಾಳೆಯಿಂದ ಲಭ್ಯ ಆಗುತ್ತೆ. ಬಟ್ ಎಲ್ಲರಿಗೂ ಸಿಗಬೇಕು ಅಂತಂದರೆ ಇನ್ನೊಂದು 2 ವಾರ ಆಗಬಹುದು ಅಂತಿದ್ದಾರೆ. ಸೊ ಹಾಗಾಗಿ ಕಾದು ಈಗ ಲಸಿಕೆಯನ್ನು ತಗೊಳ್ಳುವಂಥದ್ದು. ಕಾರಣ ಎಲ್ಲ ಮಕ್ಕಳನ್ನು ಶಾಲೆಗೆ ಕಳುಹಿಸುವಂಥದ್ದು ಕೂಡ ಈಗ ನಡೀತಾ ಇದೆ. 6ರಿಂದ ಶಾಲೆ ಮಕ್ಕಳಿಗೆಲ್ಲ ಹೋಗ್ತಾ ಇದ್ದಾರೆ 6ನೇ ತರಗತಿಯಿಂದ. ಹಾಗಾಗಿ ಮಕ್ಕಳಿಗೂ ಕೂಡ ಲಸಿಕೆ ಬರ್ತಾ ಇರೋದ್ರಿಂದ ಒಂದಿಷ್ಟು ಪೋಷಕರು ಆತಂಕ ಮುಕ್ತರಾಗಬಹುದು. ಸೊ ಶೀಘ್ರವೇ ಮಕ್ಕಳಿಗೆ ಏನು ಕೊರೋನಾ ಲಸಿಕೆ ಬರ್ತಾ ಇದೆ, ಇದು ಅಕ್ಟೋಬರ್ 2-3ನೇ ವಾರದಲ್ಲಿ ಮಕ್ಕಳಿಗೆ ಲಭ್ಯವಾಗುವಂಥ ಸಾಧ್ಯತೆ ಹೆಚ್ಚಿದೆ. ನಾಳೆನೇ ಬರುತ್ತೆ ಅಲ್ಲ ಸರ್, ಮತ್ತು ಯಾಕೆ ಸಿಗಲ್ಲ ಅಂತಂದರೆ ಟೈಮ್ ತಗೊಳ್ಳುತ್ತೆ, ಅದು ನಾಳೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ನಮ್ಮಲ್ಲಿ. ಸೊ ಹಾಗಾಗಿ ನಿಮಗೊಂದು ತಲುಪಬೇಕು ಅಂತಂದರೆ ಎಲ್ಲ ಕಡೆಯೂ ಒಂದು 2-3 ವಾರ ಬೇಕಾಗುತ್ತೆ. ಅಕ್ಟೋಬರ್ 2ನೇ ವಾರ ಅಥವಾ 3ನೇ ವಾರ ಭಾಳ ಇಲ್ಲ, ಈಗ 1ನೇ ವಾರದಲ್ಲಿದ್ದೀವಿ. ನೆಕ್ಸ್ಟ್ ವೀಕಲ್ಲಿ ಅದನ್ನು ಬಿಟ್ಟರೆ ಅದರ ನೆಕ್ಸ್ಟ್ ವೀಕಲ್ಲಿ ನಮಗೆ ಸಿಗ್ಬೋದು. 12 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೆ ಕೊರೋನಾ ಲಸಿಕೆ ಸಾಧ್ಯತೆ ಇದರಲ್ಲಿ 12 ವರ್ಷ ಮೇಲ್ಪಟ್ಟಂಥವರು. ಸೊ ಅದನ್ನು ಡೈರೆಕ್ಟಾಗಿ 12 ವರ್ಷ ಮೇಲ್ಪಟ್ಟಂಥವ್ರಿಗೆ ಮಾಡ್ತಾರಾ ಅಥವಾ 14 ವರ್ಷದ ಮೇಲ್ಪಟ್ಟಂಥವ್ರಿಗೆ ಕೊಡ್ತಾರಾ ನೋಡಬೇಕು ಅದನ್ನು ಹೇಗೆ ಮಾಡುತ್ತೆ ಸರ್ಕಾರ ಅಂತೇಳಿ. ಒಂದೇ ಟೈಮಲ್ಲಿ 12 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಕೊಡಬಹುದೇನೋ. ಜೈಡಸ್ ಕ್ಯಾಡಿಲಾ ಸಂಸ್ಥೆಯ ಜೈಕೋ ಡಿ ಲಸಿಕೆ ಸಿಗುವಂತಹ ಸಾಧ್ಯತೆ ಇದೆ. ಬೆಳಗಾವಿ ಸೇರಿ 50 ಕಡೆಗಳಲ್ಲಿ ಪ್ರಾಯೋಗಿಕ ಲಸಿಕೆ ಯಶಸ್ವಿಯಾಗಿದೆ. ಸೊ ಒಂದು 50 ಕಡೆ ಮಾಡಿದರು ಬೆಳಗಾವಿ ಸೇರಿದಂತೆ, ಅವೆಲ್ಲವೂ ಕೂಡ ಪ್ರಾಯೋಗಿಕವಾಗಿ ಕೊಟ್ಟಂಥ ಲಸಿಕೆ ಈಗ ಯಶಸ್ವಿಯಾಗಿದೆ. ಹಾಗಾಗಿ ಯಾವ ಸಮಸ್ಯೆಗಳು ಕೂಡ ಇಲ್ಲ ಅನ್ನೋದಾಗಿದೆ. ತುರ್ತು ಬಳಕೆಗೆ ಅನುಮತಿಯನ್ನು ಈಗ ಭಾರತೀಯ ಔಷಧ ನಿಯಂತ್ರಣ ಸಂಸ್ಥೆ ಕೊಟ್ಟಿರೋದ್ರಿಂದ ಯಾವ ಆತಂಕವೂ ಕೂಡ ಈಗ ಸದ್ಯಕ್ಕೆ ಬೇಕಾಗಿಲ್ಲ ಅಂತ ಹೇಳಿ. ಸೊ ಎಲ್ಲ ಕೂಡ ಪ್ರಾಯೋಗಿಕ ಲಸಿಕೆ ಯಶಸ್ವಿ ಆಗಿರೋದ್ರಿಂದನೇ ಈಗ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಇದರ ವಿಶೇಷತೆಗಳು ಏನು ಅನ್ನೋದು ಕೂಡ ಇದೆ, ಅತಿ ಮುಖ್ಯವಾಗಿ ಅದನ್ನು ಕೂಡ ಗಮನಿಸ್ಕೊಳ್ಬೇಕು. ನೋಡೋಣ ಅದರ ವಿಶೇಷತೆ ಏನಿದೆ ಅಂತ ಹೇಳಿ. ಸೊ ಜೈಡಸ್ ಕ್ಯಾಡಿಲಾ ಸಂಸ್ಥೆಯ ಜೈಕೋ ಡಿ ಲಸಿಕೆ ನಾಳೆಯಿಂದ ಲಭ್ಯವಾಗ್ತಾ ಇರೋದ್ರಿಂದ ಮಕ್ಕಳಿಗೂ ಕೂಡ ಈ ಲಸಿಕೆ ಲಭ್ಯವಾಗ್ತಾ ಇದೆ. ಇನ್ನು ಅದರ ವಿಶೇಷತೆಗಳು ಏನು ಅಂತ ನೋಡೋದಾದರೆ, ವಿಶೇಷತೆಗಳು ಈ ರೀತಿಯಾಗಿದೆ. ಜೈಕೋ ಡಿ ಲಸಿಕೆ DNA ಪ್ಲಾಸ್ಮಾಯಿಡ್ ಆಧಾರಿತ ಲಸಿಕೆ ಇದಾಗಿದೆ. ಸೊ 2ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ ಲಸಿಕೆಯನ್ನು ಶೇಖರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಆರಾಮಾಗಿ ಮೇಂಟೈನ್ ಮಾಡಿಕೊಳ್ಬಹುದು. ಪರೀಕ್ಷೆಯ ವೇಳೆ ಇದು 66.6% ಪರಿಣಾಮಕಾರಿ ಅಂತ ಸಾಬೀತಾಗಿದೆ. ಸೊ ಇದರ ಎಫೆಕ್ಟಿವ್ ಹೇಗೆ ಅಂತಂದರೆ 66% ಇದೆ ಅಂತ ಹೇಳ್ತಾ ಇದ್ದಾರೆ, 66.6 ಅಂತ. ಸೊ ಇದು ಸೂಜಿ ರಹಿತವಾಗಿ ನೀಡಲಾಗುವಂಥ ಲಸಿಕೆಯಾಗಿದೆ. 2 ಡೋಸ್ ಅಲ್ಲ, ಇದು 3 ಡೋಸನ್ನು ನೀಡಲಾಗುತ್ತೆ. ಸೊ ಸೂಜಿ ರಹಿತವಾಗಿ ಎಲ್ಲರೂ ಕೂಡ ಹೋಗಿ ಚುಚ್ಚಿಕೊಳ್ಳೋದು ಮಕ್ಕಳಿಗೆ ಸ್ವಲ್ಪ ಭಯ ಆಗ್ಬೋದೇನೋ 12 ವರ್ಷದ ಮೇಲ್ಪಟ್ಟಂಥ ಮಕ್ಕಳಿಗೆ. ಹಾಗಾಗಿ ಸೂಜಿ ರಹಿತವಾಗಿರುವಂಥ ಲಸಿಕೆ ಇದಾಗಿದೆ. ಸಿರಂಜ್ ಬಳಸದೆ ವಿಶೇಷ ಉಪಕರಣ ಹಾಕಲಾಗುವಂಥ ಲಸಿಕೆ, ಉಪಕರಣದ ಮೂಲಕವಾಗಿ ಹಾಕುವಂಥ ಲಸಿಕೆ. ಸೊ ಹಾಗಾಗಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಮಕ್ಕಳು ಇಂಜೆಕ್ಷನ್ ಅಂದ ತಕ್ಷಣ ಸ್ವಲ್ಪ ಭಯಭೀತರಾಗ್ತಾರೆ, ಹಿಂದೆ ಓಡೋಗ್ತಾರೆ. ದೊಡ್ಡವರೇ ಓಡೋಗ್ತಾರೆ, ಇನ್ನು ಚಿಕ್ಕವ್ರು ಬಿಡ್ತಾರಾ? ಸೊ 1ರಿಂದ 5 ವರ್ಷದೊಳಗಿನ ಮಕ್ಕಳು ನಮ್ಮಲ್ಲಿ ಇರುವಂಥ ನಂಬರ್ಸ್ ಎಷ್ಟು ಅಂತಂದರೆ 64.7 ಲಕ್ಷ ರಾಜ್ಯದಲ್ಲಿ 1ರಿಂದ 5 ವರ್ಷದ ಒಳಗಿರುವಂಥವ್ರು. ಸೊ ಹಾಗಾಗಿ ಈಗ ಸಮಸ್ಯೆ ಇರುವಂಥದ್ದು 1ರಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆಯನ್ನು ಬಂದಿಲ್ಲ, 12 ವರ್ಷದ ಮೇಲ್ಪಟ್ಟಂಥವ್ರಿಗೆ ಬಂದಿದೆ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಎಷ್ಟು ಇದ್ದಾರೆ ಮಕ್ಕಳು ಅಂತ. 5ರಿಂದ 18 ವರ್ಷದೊಳಗಿನ ಮಕ್ಕಳು 1.10 ಕೋಟಿ ಇದ್ದಾರೆ. ಸೊ ಈಗ ನಮಗೆ ಬೇಕಾಗಿರುವಂಥದ್ದು 12ವರ್ಷದಿಂದ 18 ವರ್ಷದೊಳಗಿನ ಮಕ್ಕಳು. ಯಾಕಂದರೆ 18 ವರ್ಷದ ಮೇಲ್ಪಟ್ಟಂಥವರು ತುಂಬ ಜನ ಇದ್ದಾರೆ. 18ವರ್ಷದೊಳಗಿನ ಮಕ್ಕಳು 1.75 ಕೋಟಿ ಒಟ್ಟಾರೆಯಾಗಿ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ 1.75 ಕೋಟಿ ಈಗ ನಮ್ಮಲ್ಲಿ ಮಕ್ಕಳು ಇರೋದು. ಸೊ ಹಾಗಾಗಿ 12 ವರ್ಷದ ಮೇಲ್ಪಟ್ಟಂತಹ ಆಲ್ಮೋಸ್ಟ್ ಅಲ್ಲಿ ಒಂದು ಅಂದಾಜು 1 ಕೋಟಿ ಮಕ್ಕಳಿರಬಹುದು ನಮ್ಮಲ್ಲಿ.
ಸೊ ನಾವು ಮೊನ್ನೆ ಅಭಿಯಾನ ಮಾಡಿರೋ ರೀತಿಯಲ್ಲಿ ಕೊಟ್ಟರೆ ಒಂದು ದಿನದಲ್ಲೇ ಮುಗಿದೋಗ್ಬಿಡುತ್ತೆ ಮಕ್ಕಳಿಗೆಲ್ಲ ಲಸಿಕೆ ಕೊಡುವಂಥದ್ದು, ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈಗ ಒಂದು ಗುಡ್ ನ್ಯೂಸ್, ಬಟ್ ಪೋಷಕರು ಹೇಗೆ ಮುಂದಾಗ್ತಾರೆ ಲಸಿಕೆಯನ್ನು ಮಕ್ಕಳಿಗೆ ಹಾಕಿಸ್ಕೊಳ್ಳೋಕ್ಕೆ ಅಂತ ನೋಡಬೇಕು. ಬಟ್ ಆದರೆ ಒಂದೇನು ಸಮಾಧಾನ ಅಂತಂದರೆ ಇಂಜೆಕ್ಷನ್ ಇಲ್ಲ, ಮಕ್ಕಳು ತುಂಬ ಇಸ್ರಿಂಜ್ ಅಂದ ತಕ್ಷಣ ಭಯ ಆಗ್ಬಿಡ್ತಾರೆ. ಸೊ ಅದೊಂದು ಸಮಾಧಾನಕರ ಸಂಗತಿ. ಇನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಮಕ್ಕಳನ್ನು ಸೇರಿದ್ರೆ 1,00,000 to 1,00,000 ಆಗಬಹುದು ಅಂತ ಕಾಣಿಸುತ್ತೆ. ಒಂದಿನದಲ್ಲೇ ಮುಗಿಸ್ಬೋದಾ ಅಂತ ಅರುಣ? ಖಂಡಿತವಾಗೂ ಕೇಂದ್ರ ಸರ್ಕಾರ ಯಾವ ರೀತಿಯ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುತ್ತೋ ಆ ಮಾರ್ಗಸೂಚಿಯನ್ನು ನೋಡಿಕೊಂಡು ಎಷ್ಟು ದಿನಗಳ ಒಳಗಡೆ ಲಸಿಕಾ ಅಭಿಯಾನವನ್ನು ಕಂಪ್ಲೀಟ್ ಮಾಡಬೇಕು ಅಂತ ಆ ಒಂದು ಸೂಚನೆಯನ್ನು ಕೊಟ್ಟರೆ ಅಷ್ಟು ದಿನದ ಒಳಗಡೆ ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಪೂರ್ಣಗೊಳಿಸ್ತವೆ. ಅದರಲ್ಲಿ ಪ್ರಮುಖವಾಗಿ 3 doses ಕೊಡಬೇಕಾಗಿದ್ದರಿಂದ ಆ ಒಂದು ಕಾಲಮಿತಿ, 3 doses ಕಾಲಮಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಕರೋನಾ ನಿಯಂತ್ರಣ ಮಾಡುವಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಈಗ ಕೇಂದ್ರ ಸರ್ಕಾರ ಇಟ್ಕೊಂಡು ಹೊರಟಿರುವಂಥದ್ದು ಮಕ್ಕಳಿಗೆ ಲಸಿಕೆಯನ್ನು ಕೊಡ್ತಾ ಇದೆ. August 20 ಭಾರತೀಯ ಔಷಧ ನಿಯಂತ್ರಣ ಮಂಡಳಿ ಈ ಒಂದು ಜೈಕವಾಡಿ DNA ಲಸಿಕೆಯನ್ನು ಬಳಕೆಗೆ ಅನುಮತಿಯನ್ನು ಕೊಟ್ಟಿತ್ತು. ಅವತ್ತಿಂದಲೂ ಕೂಡ ಮಕ್ಕಳಿಗೆ ಲಸಿಕೆ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ಗಳನ್ನು ಮಾಡ್ತಾ ಬರ್ತಿದ್ರು. ಎಲ್ಲ ಕ್ಲಿನಿಕಲ್ ಟ್ರಯಲಲ್ಲೂ ಕೂಡ ಸಕ್ಸಸ್ ಆಗಿದೆ. ಬರೀ ಒಂದು ರಾಜ್ಯದಲ್ಲೆಲ್ಲ, ಬೇರೆ ಬೇರೆ ರಾಜ್ಯದ ಜಿಲ್ಲೆಗಳಲ್ಲಿ ಟ್ರಯಲ್ಗಳನ್ನು ಮಾಡಿ ನೋಡಿದ ನಂತರ ಯಾವುದೇ ರೀತಿಯ ಎಫೆಕ್ಟ್ ಇಲ್ಲ ಅಂತ ಹೇಳಿ ಈಗ ಮಕ್ಕಳಿಗೆ ಕೊಡೋದಕ್ಕೆ ಮುಂದಾಗಿರುವಂಥದ್ದು. October 2 or 3 ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. 3 hours ಒಂದು ಲಸಿಕೆಯನ್ನು ಕೊಡ್ತಾರೆ. ಆದರೆ ಕೊಡುವ ನಿಟ್ಟಿನಲ್ಲಿ ಕಾಲಮಿತಿಯಾಗಿ, ಜೊತೆಗೆ ಈಗ ದರ ನಿಯಂತ್ರಣವೇ ಈಗ ಮುಖ್ಯವಾಗಿರುವಂಥದ್ದು. ಈಗ ಸಿರಂಜ್ ಇಲ್ಲದೇ ಕೊಡ್ತಾ ಇರೋದ್ರಿಂದ ದರ ನಿಯಂತ್ರಣವನ್ನು ಮಾಡಿ ಈಗ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಸಾಧ್ಯತೆ ಹೆಚ್ಚು ಗೋಚರ ಆಗ್ತಿದೆ ಅರುಣ್. ಓಕೆ, ಈ ವಿಚಾರದಲ್ಲಿ ಏಕಾಏಕಿಯಾಗಿ ಒಂದೇ ದಿನಕ್ಕೂ ಕೂಡ ಮುಗಿಸೋಕ್ಕಾಗಲ್ಲ, ಯಾಕಂತಂದರೆ ಅವೈಲೆಬಿಲಿಟಿ ಏನಿದೆ ಅನ್ನೋದ್ರ ಮೇಲೂ ಕೂಡ ಹೋಗುತ್ತೆ ಅಲ್ವಾ ಲೋಕೇಶ್. ನಮ್ಮ ಹತ್ರ ಇರಬಹುದು, ಈಗ ರಾಜ್ಯದಲ್ಲೇ ಮೊನ್ನೆ ಹೈಯೆಸ್ಟಾಗಿ ನಾವು 30-35 lakhs ಕೂಡ ಕೊಡುವಂಥ ಕೆಲಸವನ್ನು ಮಾಡಿ ದೊಡ್ಡವರಿಗೆ. ಸೊ ಆದರೆ ನಮ್ಮ ಹತ್ರ ಸ್ಟಾಕ್ ಇರಬೇಕು, ಈಗಷ್ಟೇ ಆರಂಭವಾಗ್ತಾ ಇರೋದ್ರಿಂದ ಅಷ್ಟೊಂದು ಪ್ರಮಾಣದಲ್ಲಿ ಸ್ಟಾಕ್ ಇರಲಿಕ್ಕಿಲ್ವೇನೋ ಅಂತ ಕಾಣಿಸುತ್ತೆ. ಏನು ಹೇಳುತ್ತೆ ಆರೋಗ್ಯ ಇಲಾಖೆ ವಿಚಾರದಲ್ಲಿ? ಅರುಣ್, ಆರೋಗ್ಯ ಇಲಾಖೆ ಈ ವಿಚಾರದಲ್ಲಿ ನಮಗೆ ಈಗಾಗಲೇ ಏನು ಜೈಕವಾ ಡಿ ಲಸಿಕೆಯನ್ನು JDS ಕಂಪ್ನಿಯವರು ಸುಮಾರು 1.222 million ಉತ್ಪಾದನೆ ಮಾಡುವಷ್ಟು ಸಾಮರ್ಥ್ಯ ಇದೆ. ಅಂದರೆ ಉತ್ಪಾದನೆ ಮಾಡೋದಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ. ಹಾಗಾಗಿ ನಮ್ಮ ದೇಶದಲ್ಲೇ ಈ ಒಂದು ಲಸಿಕೆಯನ್ನು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಎಲ್ಲ ಮಕ್ಕಳಿಗೂ ಕೂಡ ಅತಿ ಶೀಘ್ರದಲ್ಲೇ ತಲುಪಬೇಕು. ಯಾಕೆ ಅಂತಂದರೆ ಶಾಲೆ ಆರಂಭ ಆಗಿದೆ. ಶಾಲೆ ಆರಂಭ ಆದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಮತ್ತು ಕೇಸ್ಗಳ ಸಂಖ್ಯೆ ಹೆಚ್ಚಾಗಿ ಶಾಲೆಗಳು ಸ್ಟಾಪ್ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಉತ್ಪಾದನೆ ಕೂಡ ಅತಿ ವೇಗವಾಗಿ ಜಾಸ್ತಿ ಮಾಡುವಂಥ ಮುನ್ಸೂಚನೆಗಳು ಕೂಡ ಸಿಗ್ತಾ ಹೋಗ್ತಾ ಇದೆ. ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಸುಮಾರು ಇದರ ಒಂದು ಟಾರ್ಗೆಟ್ ಏನಿದೆ, January-February ಒಳಗಡೆ ಮಕ್ಕಳಿಗೆ 3 hours ಲಸಿಕೆಯನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ದು ಈಗ ಆ ನಿರ್ಧಾರ ಆಗಿದೆ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇರೋದು ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ನಮ್ಮ ಜೊತೆಗೆ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ರಕ್ಷಾ ಶೆಟ್ಟಿ ಅವರಿದ್ದಾರೆ. ಡಾಕ್ಟ್ರೇ ನಮಸ್ಕಾರ. ಡಾಕ್ಟ್ರೇ ನಮಸ್ಕಾರ. ನಮಸ್ತೆ ಡಾಕ್ಟ್ರೇ. ಈಗ ಮಕ್ಕಳಿಗೆ ಲಸಿಕೆ ಬರ್ತಾ ಇದೆ ಅಂತಂದಾಗ ಬಹಳ ಖುಷಿಯ ಸಂಗತಿ, ಪೋಷಕರು ಕೂಡ ಈಗ ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬಹುದು. ಯಾಕಂದ್ರೆ ಮಕ್ಕಳಿಗೆ ಬಂದ್ಬಿಟ್ರೆ ಏನಪ್ಪ ಹೆಂಗಪ್ಪ ಮೇಂಟೈನ್ ಮಾಡೋದು ಅನ್ನುವಂಥ ಆತಂಕ ಇತ್ತು. ಸೊ ಈ ವ್ಯಾಕ್ಸಿನ್ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಡಾಕ್ಟ್ರೆ ಆರಂಭದಲ್ಲಿ? ನೋಡಿ, ಐ ಥಿಂಕ್ ಒಂದು ಒಳ್ಳೆ ಸ್ಟೆಪ್ ಅಂತ ಹೇಳ್ಬೋದು. ಈಗ ನಮ್ಗೆ ಗೊತ್ತಿರೋ ಮಟ್ಟಿಗೆ ಇದು ಫಸ್ಟ್ ಪ್ಲಾಸ್ಮಾ DNA ವ್ಯಾಕ್ಸಿನ್ ಇನ್ ದ ವರ್ಲ್ಡ್ ಅಲ್ವಾ. ಸೊ ಮಕ್ಕಳಲ್ಲಿ ಮಾಡಿರುವಂತ ಟ್ರಯಲ್ ಅಲ್ಲೂ ಇಟ್ ಹಸ್ ಶೋನ್ ಸಫಿಷಿಯಂಟ್ ಎಫೆಕ್ಟ್. 66% ವರೆಗೆ ಇಟ್ ಹಸ್ ಶೋನ್ ಎಫೆಕ್ಟಿವ್ನೆಸ್, ಅಂಡ್ ಆಮೇಲೆ ಮಾಡರೇಟ್ ಟು ಸಿವಿಯರ್ ಡಿಸೀಸ್ಗೆ ಆಲ್ಮೋಸ್ಟ್ 100% ಎಫೆಕ್ಟಿವ್ನೆಸ್ ತೋರಿಸಿದೆ. ಅಂಡ್ ಮಕ್ಕಳಲ್ಲೂ ಎಸ್ಪೆಷಲಿ 12 years ಮೇಲ್ಪಟ್ಟ ಮಕ್ಕಳಿಗೆ ಕೋವಿಡ್ ಸಾಧ್ಯತೆ ಸ್ವಲ್ಪ ಸಿವಿಯರ್ ಕೋವಿಡ್ ಸಾಧ್ಯತೆ ಸ್ವಲ್ಪ ಜಾಸ್ತಿ ಕಂಪೇರ್ಡ್ ಟು ಅದರ್ ಚಿಲ್ಡ್ರನ್. ಸೊ ಐ ಥಿಂಕ್ 12+ ಮಕ್ಕಳಿಗೆ ವ್ಯಾಕ್ಸಿನ್ ಬಂದಿರೋ ಸಂತಸದ ವಿಚಾರಣೆ, ಅಂಡ್ ಐ ಥಿಂಕ್ ಇಟ್ಸ್ ಅ ಗುಡ್ ವ್ಯಾಕ್ಸಿನ್. ಬಟ್ ಲಾಜಿಸ್ಟಿಕ್ಸ್ ಏನಂದ್ರೆ 3 doses ಕೊಡಬೇಕು ಒಂದೊಂದು ತಿಂಗಳ ಗ್ಯಾಪ್ ಅಲ್ಲಿ. ದಟ್ ವಿಲ್ ಹ್ಯಾವ್ ಟು ಫಿಗರ್ ಔಟ್ ಯಾವ ರೀತಿ ಕೊಡ್ತಾರೆ. ಓಕೆ, ಪೋಷಕರು ಈಗ ಒಂದಿಷ್ಟು ಗೊಂದಲಕ್ಕೆ ಈಡಾಗಿರ್ತಾರೆ, ಮಕ್ಕಳಿಗೆ ಕೊಟ್ಟರೆ ಏನಾಗುತ್ತೆ, ಯಾವ ರೀತಿಯಾಗಿ ಆಗುತ್ತೆ ಅಂತೇಳಿ. ಹಾಗೆ ನೋಡಿದ್ರೆ ನಾವು ವ್ಯಾಕ್ಸಿನ್ ಅನ್ನ ಹುಟ್ಟಿದಾಗಿನಿಂದಲೂ ಮಕ್ಕಳಿಗೆ ಒಂದೊಂದು ವ್ಯಾಕ್ಸಿನ್ಗಳನ್ನು 3 months, 6 months, 9 months, 1 year, 2 years ಕೊಡ್ತಾ ಬರ್ತೀವಿ. ಆಗ ಇರದೇ ಇರುವಂತಹ ಡೌಟ್ಗಳು ಈಗ ಪೋಷಕರಲ್ಲಿ ತುಂಬಾ ಹುಟ್ಕೊಂಡು ಬಿಡುತ್ತೆ. ಅದಕ್ಕೇನು ಹೇಳ್ತೀರಾ ಡಾಕ್ಟ್ರೆ? ಅಬ್ಸಲ್ಯೂಟ್ಲಿ, ನೀವು ಹೇಳಿದ್ ಕರೆಕ್ಟ್. ದೊಡ್ಡವರಲ್ಲಿ ವ್ಯಾಕ್ಸಿನ್ ಕೊಡೋದು ಹೊಸ ವಿಚಾರ ಇರ್ಬೋದು, ಬಟ್ ಮಕ್ಕಳಲ್ಲಿ ಅಂತೂ ಹುಟ್ಟಿದ ಕ್ಷಣದಿಂದ ಎಸ್ಪೆಷಲಿ 1 to 2 years ಒಳಗಡೆ ಸುಮಾರು ವ್ಯಾಕ್ಸಿನ್ ಕೊಡ್ತೀವಿ ಅಲ್ವಾ. ಸೊ ಅದೇ ಹೊಸ ವಿಚಾರ ಅಲ್ಲ. ಆಬ್ವಿಯಸ್ಲಿ ಏನಂತಂದ್ರೆ, ಐ ಥಿಂಕ್ ಮಕ್ಕಳಿಗೆ ಬಂದಾಗ ಆ ಕೋವಿಡ್ ಸಿವಿಯರಿಟಿ ಅನ್ನೋದು ಮಕ್ಕಳು ತೀರಾನೇ ಕಮ್ಮಿ.
ಸೊ ಆ ಅಂಶ ನೋಡ್ಕೊಂಡು ನಾವು ವ್ಯಾಕ್ಸಿನ್ ಕೊಡುವಾಗ ಆ ವ್ಯಾಕ್ಸಿನ್ ಯಾವ್ ಕೊಡ್ತೀವೋ ಅದರ ಸೈಡ್ ಎಫೆಕ್ಟ್ ಪ್ರಮಾಣ ತುಂಬಾನೇ ತುಂಬಾನೇ ಕಮ್ಮಿ ಇರಬೇಕು. ಯಾಕಂತಂದ್ರೆ ಆಸ್ ಸಚ್ ದೊಡ್ಡವರಷ್ಟು ನಾವು ಸಿವಿಯರ್ ಪ್ರಮಾಣ ಮಕ್ಕಳಲ್ಲಿ ಕೋವಿಡ್ ಕಾಣಲಿಲ್ಲ. ಸೊ ನಾವು ಕೊಡುವ ಲಸಿಕೆ ಆ ಕೋವಿಡ್ ಜ್ವರಕ್ಕಿಂತ ಗಂಭೀರ ಸ್ವರೂಪವಾದ ಕಾಂಪ್ಲಿಕೇಶನ್ಸ್ ಬರಬಾರ್ದು, ಅದಕ್ಕೋಸ್ಕರ ಟೈಮ್ ಹಿಡಿತು. ಸೊ ನಾವು ಈಗ ವ್ಯಾಕ್ಸಿನ್ ಬಂದಿದೆ, ಸಾಕಷ್ಟು ಟ್ರಯಲ್ ಗಳು ನಡೆದಿದೆ, ಅಟ್ ಲೀಸ್ಟ್ 12+ ಮಕ್ಕಳಲ್ಲಿ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಕಾಣ್ತಾ ಇಲ್ಲ. ಅಂಡ್ ಈಗಲೂ ಈಗ ಸ್ಕೂಲ್ ಸ್ಟಾರ್ಟ್ ಆಗುವಂತ ಭಯ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಮುಂದಿನ ಈ ಮ್ಯೂಟೇಷನ್ಸ್ ಇದೆಯಲ್ವಾ, ಅದು ಮಕ್ಕಳಲ್ಲೇ ಉದ್ಭವ ಆಗ್ಬಹುದು. ಯಾಕಂದ್ರೆ ಮಕ್ಕಳಿಗೆ ಮಾತ್ರ ಇನ್ಫೆಕ್ಷನ್ ಬಂದ್ಬಿಟ್ರೆ ಮಕ್ಕಳಲ್ಲೇ ವೈರಸ್ ಉಳ್ಕೊಂಡು ಮುಂದೆ ಮ್ಯೂಟೇಷನ್ಸ್ ಬರ್ಬೋದು, ಬೇರೆಯವ್ರಿಗೆ ಇನ್ಫೆಕ್ಷನ್ ಆಗ್ಬಹುದು. ಸೊ ಆ ನಿಟ್ಟಿನಿಂದ ಐ ತಿಂಕ್ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡುವಂತ ವಿಚಾರ ಸಂತಸದ ವಿಚಾರನೆ. ಐ ಡೋಂಟ್ ಥಿಂಕ್ ಎನಿವನ್ ಶುಡ್ ಗೆಟ್ ವರಿಡ್. ಐ ಥಿಂಕ್ ಇಟ್ ಇಸ್ ಅ ಗುಡ್ ಡಿಸಿಷನ್ ಓವರ್ ಆಲ್ ಐ ಥಿಂಕ್ ಟು ಗೋ ಅಹೆಡ್. ಸೊ ಎರಡು ಡೋಸ್ ಬದಲಾಗಿ ಮೂರು ಡೋಸ್ ಮಾಡಿರುವಂತಹ ಉದ್ದೇಶ, ಅದನ್ನ ತಡೆದುಕೊಳ್ಳುವಂತ ಶಕ್ತಿ ಆ ದೇಹಕ್ಕೆ ಇರಲಿ ಅಂತಾರ, ಏನು ಉದ್ದೇಶ ಡಾಕ್ಟ್ರೆ? ನಿಮ್ಮ ಪ್ರಶ್ನೆ ಕೇಳಿಸಲಿಲ್ಲ. ಎರಡು ಡೋಸ್ ಬದಲಾಗಿ ಮೂರು ಡೋಸ್, ನಾವೆಲ್ಲ ಈಗ ದೊಡ್ಡವರಿಗೆಲ್ಲ ಎರಡೆರಡು ಡೋಸ್ ಮಾತ್ರ ಇದೆ, ಮೂರನೇದು ಬೂಸ್ಟರ್ ಡೋಸ್ ಅಂತ ಇದೆ, ನಮ್ಮಲ್ಲಿ ಇನ್ನು ಶುರುವಾಗಿಲ್ಲ. ಬಟ್ ಮಕ್ಕಳಲ್ಲೇನೆ ಆರಂಭದಲ್ಲೇನೆ ಮೂರು ಡೋಸ್ ಯಾಕೆ ಕೊಡುವಂತ ಕೆಲಸ ಇದು? ಅದು ಮಕ್ಕಳಲ್ಲೇ ಮೂರು ಡೋಸ್ ಅಂತ ಹೇಳಿಯಲ್ಲ, ಅದು ಆ ವ್ಯಾಕ್ಸಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಜಾನ್ಸನ್ ಅನ್ನೋ ವ್ಯಾಕ್ಸಿನ್ ಇದೆ, ಜಾನ್ಸನ್ ಅಂಡ್ ಜಾನ್ಸನ್ ಅವ್ರದ್ದು, ಅದು ಒಂದೇ ಡೋಸ್ ಅಲ್ವಾ. ಈಗ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಎಲ್ಲ ಎರಡು ಡೋಸ್, ಆ ವ್ಯಾಕ್ಸಿನ್ ವ್ಯಾಕ್ಸಿನ್ ಮಧ್ಯೆ ಇರುವ ಅಂತರ ಎಷ್ಟು ಡೋಸ್ ಬೇಕನ್ನೋದು ಆ ವ್ಯಾಕ್ಸಿನ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾಟ್ ಆನ್ ದ ವೆದರ್ ಇಸ್ ಅ ಚೈಲ್ಡ್ ಆರ್ ಅಡಲ್ಟ್. ಸೊ ಇದು ಪ್ಲಾಸ್ಮಿಡ್ ಡಿಎನ್ಎ ಬೇಸ್ಡ್ ವ್ಯಾಕ್ಸಿನ್, ಇದರ ಎಫೆಕ್ಟಿವ್ನೆಸ್ ನೋಡ್ಬೇಕಂತಂದ್ರೆ ಅವ್ರಿಗೆ ಮೂರು ಡೋಸ್ ಕೊಡ್ಬೇಕು. ಅದು ದೊಡ್ಡವ್ರಿಗೆ ಕೊಟ್ಟರು ಮೂರು ಡೋಸ್ ಬೇಕು, ಮಕ್ಳಿಗೆ ಕೊಟ್ಟರು ಮೂರು ಡೋಸ್ ಬೇಕು. ಸೊ ಪೋಷಕರು ಯಾವುದೇ ರೀತಿಯಾದಂತಹ ಗೊಂದಲಕ್ಕೀಡಾಗೋದು ಬೇಡ ಅಂತೀರಾ ಡಾಕ್ಟ್ರೆ? ಈ ಬಗ್ಗೆ ಭಯ ಏನು ಬೇಡ ಅಂತೀರಾ? ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಐ ಥಿಂಕ್ ಇನ್ಫ್ಯಾಕ್ಟ್ ಸುಮಾರು ಪೇರೆಂಟ್ಸ್ ಕೇಳ್ತಾ ಇದ್ರು ಮಕ್ಕಳಿಗೆ ಯಾವಾಗ ವ್ಯಾಕ್ಸಿನ್ ಬರುತ್ತೆ, ಮಕ್ಕಳಿಗೆ ವ್ಯಾಕ್ಸಿನ್ ಯಾವಾಗ ಬರುತ್ತೆ ಅಂತ. ಐ ಥಿಂಕ್ ಆ ನಿಟ್ಟಿನಲ್ಲಿ ನೋಡಿದ್ರೆ ಅಟ್ ಲೀಸ್ಟ್ 12 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಬರ್ತಾ ಇದೆ, ಸಂತಸದ ವಿಚಾರ. ಐ ಥಿಂಕ್ ವಿ ಶುಡ್ ಆಲ್ ಗೋ ಅಹೆಡ್, ಅದರ ಬಗ್ಗೆ ಗೊಂದಲ ಪಡುವಂತದ್ದು ಏನಿಲ್ಲ. ಅದಕ್ಕೋಸ್ಕರ ನಾವೇ ಇಷ್ಟು ಟೈಮ್ ತಗೊಂಡಿದಾರಲ್ವಾ, ತುಂಬಾ ರಿಸರ್ಚ್ ಎಲ್ಲ ಮಾಡಿ ಸ್ಟಡಿ ಎಲ್ಲ ಮಾಡಿ ಇಸ್ ಇಟ್ ಸೇಫ್ ಆರ್ ನಾಟ್ ಅದನ್ನ ನೋಡ್ಕೊಂಡು ರಿಲೀಸ್ ಮಾಡಿದ್ದಾರೆ. ಸೊ ಐ ಆಮ್ ಶೂರ್ ಇಟ್ಸ್ ಅ ಗುಡ್ ನ್ಯೂಸ್, ಗೊಂದಲ ಪಡುವಂತದ್ದು ಏನೂ ಇಲ್ಲ ಅಂತ ಅನ್ಸುತ್ತೆ. ನಿಮ್ ಕಡೆ ಬಂದಂತ ಪೇರೆಂಟ್ಸ್ ಗಳು ಹೇಳ್ತಾ ಇದ್ರ ನಮ್ಗೆ ವ್ಯಾಕ್ಸಿನ್ ಮಕ್ಕಳಿಗೆ ಹಾಕಿಸಬೇಕಾಗಿದೆ ಯಾವಾಗ ಬರುತ್ತೆ ಅಂತ ತುಂಬಾ ಕೇಳ್ತಾ ಇದ್ರ, ರೆಡಿ ಇದಾರೆ ಅನ್ಸುತ್ತೆ ಅಲ್ವಾ ಈಗ? ಹೌದು, ಸುಮಾರು ಆಕ್ಚುಲಿ ಬಂದ ಸುಮಾರು ಪೇರೆಂಟ್ಸ್ ಗೆ ಕೋವಿಡ್ ವ್ಯಾಕ್ಸಿನ್ ಯಾವಾಗ ಬರುತ್ತೆ ಅನ್ನೋದು ಸಾಮಾನ್ಯ ಪ್ರಶ್ನೆ. ಅದು ಐ ಥಿಂಕ್ ಪೀಪಲ್ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಸೊ ಐ ಥಿಂಕ್ ಮೆಜಾರಿಟಿ ಆಫ್ ದ ಪೇರೆಂಟ್ಸ್ ಒಂಥರ ಖುಷಿನೇ ಆಗ್ಬೋದು ಅನ್ಸುತ್ತೆ. ಡಾಕ್ಟರ್, ಒಂದು ಪ್ರಶ್ನೆ ತುಂಬಾ ಪೇರೆಂಟ್ಸ್ ಗಳು ಕೇಳ್ತಾ ಇದ್ದಿದ್ದೇನು ಅಂತಂದ್ರೆ, ದೊಡ್ಡವರು ಲಸಿಕೆಯನ್ನ ತಗೊಂಡಾಗ ಕೆಲವರಲ್ಲಿ ಜ್ವರ ಕಾಣಿಸ್ಕೊಳ್ಳುತ್ತೆ, ಕೆಲವರಲ್ಲಿ ಕಾಣಿಸ್ಕೊಳ್ಳಲ್ಲ, ಅವರ ದೇಹದಲ್ಲಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಲ್ಲರಲ್ಲೂ ಕಾಣಿಸ್ಕೊಳ್ಬೇಕು ಅಂತ ಇಲ್ಲ. ಮಕ್ಕಳಿಗೆ ಕೊಡುವಂತ ಈ ವ್ಯಾಕ್ಸಿನ್ ನಿಂದ ಆ ರೀತಿಯಾದಂತಹ ಜ್ವರ ಕಾಣಿಸಿಕೊಳ್ಳೋದು ಇದೇನಾದ್ರೂ ಇರುತ್ತಾ ಸಾಮಾನ್ಯವಾಗಿ? ಈಗ ನಾರ್ಮಲ್ ಆಗಿರುವಂತ ಮಕ್ಕಳಿಗೆ ಲಸಿಕೆ ಹಾಕಿದಾಗಲೂ ಕೂಡ ಒಂದಿನ ಎರಡು ದಿನ ಜ್ವರ ಬಂದು ಹೋಗುತ್ತೆ, ದಟ್ಸ್ ಡಿಫ್ರೆಂಟ್. ಇದರಲ್ಲೂ ಹಾಗೆ ಅನಿಸ್ಬೋದಾ ಅಂತ? ನೋಡಿ ಏನಾಗುತ್ತೆ ಅಂದ್ರೆ, ನೋಡಿ ನಾವು ವ್ಯಾಕ್ಸಿನ್ ಮಾಡುವ ಪ್ರಿಪೇರ್ ಮಾಡ್ತಾರಲ್ವ, ಅದು ಒಂದು ವೈರಲ್ ಕಾಂಪೊನೆಂಟ್ ಇರುತ್ತೆ, ಅದ್ರ ಜೊತೆಗೆ ಸುಮಾರು ಬೇರೆ ಐಟಮ್ಸ್ ಇರುತ್ತೆ. ಸೊ ಆ ಐಟಮ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ಅದರ ಸಂಬಂಧಪಟ್ಟ ಕೆಲವು ಪ್ರಾಬ್ಲಮ್ಸ್ಗಳು, ಜ್ವರ ಬರೋದು, ಇಂಜೆಕ್ಷನ್ ಕೈಟಲ್ ನೋವು ಬರೋದು, ಸುಸ್ತಾಗೋದು, ಇಂಥದ್ದೆಲ್ಲ ವೆದರ್ ಇಟ್ ಇಸ್ ಅಡಲ್ಟ್ ಆರ್ ಅ ಚೈಲ್ಡ್ ಇಬ್ಬರಲ್ಲೂ ಸಾಮಾನ್ಯವಾಗಿ ಸೇಮ್ ಟೈಪ್ ಆಫ್ ಕಾಂಪ್ಲಿಕೇಶನ್ಸ್ ನೋಡಿರ್ತೀವಿ ನಾವು. ಈಗ ಫ್ಲೂ ವ್ಯಾಕ್ಸಿನ್ ಕೊಟ್ಟಾಗ್ಲೂ ಅಷ್ಟೇ ನೋಡಿ, ಸುಮಾರು ಮಕ್ಕಳಿಗೆ ಇರ್ಬೋದು, ದೊಡ್ಡವ್ರಿಗೆ ಇಡ್ಬೋದು, ಒಂದ್ ಸ್ವಲ್ಪ ಒಂದಿವಸ ಟೈರ್ಡ್ನೆಸ್ ಬರೋದು, ಕೆಲವರಿಗೆ ಸ್ವಲ್ಪ ಲೈಟ್ ಆಗಿ ಜ್ವರ ಬರೋದು, ದೋಸ್ ಥಿಂಗ್ಸ್ ಆರ್ ಕ್ವೈಟ್ ಕಾಮನ್. ಅದರ ಬಗ್ಗೆ ಮಕ್ಕಳಿಗೆ ಅಂತ ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ ಬರೋದು ಇಟ್ಸ್ ಕ್ವೈಟ್ ಅನ್ಯೂಶುವಲ್. ಓಕೆ, ಬಟ್ ಇದರಲ್ಲಿ ಹೇಳ್ತಾ ಇದಾರೆ ಸೂಜಿ ರಹಿತವಾಗಿ ಅಂತ ಹೇಳಿ. ಸೊ ತುಂಬಾ ಮಕ್ಕಳಿಗೆ ಇಂಜೆಕ್ಷನ್ ಅಂದ್ರೆ ಭಯ, ಅವ್ರು ಕಂಡುಬಿಟ್ರೆ ನಂಗೆ ಬೇಡವೇ ಬೇಡ ಅಂತ ಓಡೋಗೋರು ಇರ್ತಾರೆ ಮಕ್ಕಳು. ಸೊ ಇದು ಹೇಗಿರುತ್ತೆ ಲಸಿಕೆ, ಯಾವ ರೀತಿಯಾಗಿ ಡಾಕ್ಟರ್ ಇದನ್ನ ಕೊಡೋದು? ನೋಡಿ, ಅದು ಈಗ ನೀವು ಇನ್ಸುಲಿನ್ ಹೊಸ ಡೆಲಿವರಿ ಡಿವೈಸಸ್ ಇದೆಯಲ್ಲ, ಅದು ಆಲ್ಮೋಸ್ಟ್ ಇಟ್ಸ್ ಲೈಕ್ ವಿತೌಟ್ ಎನ್ ಇಂಜೆಕ್ಷನ್. ಮತ್ತೆ ಈಗ ಗ್ಲೂಕೋಸ್ ಚೆಕ್ ಡಿವೈಸಸ್ ಆತರ ಬಂದಿದೆ, ಈ ಡಯಾಬಿಟಿಸ್ ಕಾಯಿಲೆ ಇದ್ದವರಿಗೆ ಶುಗರ್ ಚೆಕ್ ಮಾಡಕ್ಕೆ ಸೂಜಿ ಇಲ್ಲದ ಒಂಥರ ಡಿವೈಸ್ ಇಂದ ಇದು ಬೇಸಿಕಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಚರ್ಮದ ಒಳಗಡೆ ಇಂಜೆಕ್ಟ್ ಮಾಡಿ ಬಿಡ್ತಾರೆ. ಸೊ ಆಬ್ವಿಯಸ್ಲಿ ಪೇಯ್ನ್ ಅನ್ನೋದು ಅಂಶ ತುಂಬಾನೇ ಕಮ್ಮಿ, ಒಂಥರ ವ್ಯಾಕ್ಯೂಮ್ ಫೀಲಿಂಗ್ ತರ ಬರುತ್ತೆ ಇದು. ಸೊ ಯಾ, ಅಬ್ಸಲ್ಯೂಟ್ಲಿ, ಐ ಥಿಂಕ್ ಅಟ್ ಲೀಸ್ಟ್ ಇಂಜೆಕ್ಷನ್ ಕೊಡೋ ಭಯ ಖಂಡಿತವಾಗಿಯೂ ಕಮ್ಮಿ ಆಗುತ್ತೆ. ಬಟ್ ಅದು ಇಂಜೆಕ್ಷನ್ ಕೊಟ್ಟಷ್ಟು ನೋವು ಆಗಲ್ಲ ಯೂಶ್ವಲಿ ಈ ವ್ಯಾಕ್ಸಿನ್ ಕೊಡುವಾಗ. ಸೊ ಈಗ ಸರ್ಕಾರ 12 ಇಯರ್ಸ್ ಮೇಲ್ಗಡೆ ಇರುವಂತವ್ರಿಗೆ ಹೇಳ್ತಾ ಇದಾರೆ ಡೈರೆಕ್ಟ್ ಆಗಿ 12 ಇಯರ್ಸ್ ಮೇಲ್ಗಡೆ ಕೊಡೋದು ಸೂಕ್ತನಾ, ಅಥವಾ 14-16 ವರ್ಷದ ಮೇಲ್ಗಡೆ ಇರುವಂತ ಮಕ್ಕಳಿಗೆ ಮೊದಲು ಕೊಟ್ಬಿಡೋದು ಸೂಕ್ತ ಅನ್ಸುತ್ತಾ ಡಾಕ್ಟ್ರೆ? ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಡೆ ಅಮೆರಿಕದಲ್ಲಿ ಅವ್ರು ನೋಡಿದ್ರೆ ಫೈಸರ್ ವ್ಯಾಕ್ಸಿನ್
ಮತ್ತೆ ಮಾಡರ್ನ್ ವ್ಯಾಕ್ಸಿನ್ ಟ್ರಯಲ್ ಮಾಡಿದಾಗ್ಲೂ 12 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನೋಡಿರುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಗೆ ಇದೆಯಲ್ಲ, ಅದು ಯೂಶ್ವಲಿ 12 ಇಯರ್ಸ್ಗೂ 14 ವರ್ಷ ಜಾಸ್ತಿ ವ್ಯತ್ಯಾಸ ಬೀಳಲ್ಲ. ಸೊ ಐ ಥಿಂಕ್ 12 ಇಯರ್ಸ್ ಕಿಂತ ಮೇಲ್ ಕೊಟ್ಟರೆ ಒಳ್ಳೇದು, ಐ 14 ಇಯರ್ಸ್ ಡಿಲೇ ಮಾಡೋದ ಅಗತ್ಯ ಇಲ್ಲ ಅನ್ಸುತ್ತೆ. ಹಳ್ಳಿಗಳಲ್ಲಿ ಈಗಲೇ ದೊಡ್ಡವರೇ ಲಸಿಕೆ ಹಾಕಿಸ್ಕೊಳ್ಳೋಕೆ ಹಿಂದೇಟು ಹಾಕ್ತಾರೆ, ಮಕ್ಕಳ ವಿಚಾರದಲ್ಲಿ ಹಿಂದೇಟು ಹಾಕುವಂತಹ ಕೆಲವು ಭಾಗಗಳಲ್ಲಿ. ಸೊ ಅವ್ರಿಗೆ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಡಾಕ್ಟರ್? ನೋಡಿ, ಐ ಥಿಂಕ್ ಈಗ ನಾವು ನೋಡಿರುವಂತ ಎರಡು ಅಲೆಯ ಪ್ರಮಾಣ, ಎಸ್ಪೆಷಲಿ ಸೆಕೆಂಡ್ ವೇವ್ ಅಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ, ಈ ದೊಡ್ಡವರೆಲ್ಲ ಎಸ್ಪೆಷಲಿ ಯಂಗ್ಸ್ಟರ್ಸ್ 20 to 40 ಇಯರ್ಸ್ ವಯಸ್ ಮಧ್ಯದವರಿಗೆ ಕೋವಿಡ್ ಜ್ವರ ತುಂಬಾ ಸೀರಿಯಸ್ ಆಗಿ ಸುಮಾರು ಜನ ಕಳ್ಕೊಂಡ್ ಬಿಟ್ಟಿದ್ದಾರೆ. ಈಗ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನ್ ಈ ಲಸಿಕೆ ಮೂಲಕ ಬರ್ತಾ ಇದೆ. ಅಂತ ಒಂದು ಅಪರ್ಚುನಿಟಿ ಬಂದಾಗ ನಾವು ಹಿಂಜರಿಲೇಬಾರದು. ಯಾಕಂತಂದ್ರೆ ಆ ಇನ್ಫೆಕ್ಷನ್ ಆಗಿ ಅದರ ಕಾಂಪ್ಲಿಕೇಶನ್ ನೋಡೋದಕ್ಕಿಂತ ಲಸಿಕೆ ಹಾಕ್ಸ್ಕೊಳ್ಳೋದು ಎಷ್ಟೋ ಉತ್ತಮ. ಸೊ ದಯವಿಟ್ಟು ಹಿಂದಿರಿಸಬೇಡಿ, ಹಾಕ್ಸ್ಕೊಳ್ಳಿ. ಬಿಕಾಸ್ ನೋಡಿ, ದಿಸ್ ಆರ್ ದ ಅಡ್ವಾಂಟೇಜ್ ಆಫ್ ಮಾಡರ್ನ್ ಸೈನ್ಸ್. ಅಂಡ್ ಇಷ್ಟು ಇನ್ಫ್ಯಾಕ್ಟ್ ನಾನು ಏನ್ ಹೇಳ ಬಯಸ್ತೀನಿ ಅಂತಂದ್ರೆ, ಈ ಪ್ರೀ ಕೋವಿಡ್ ಎರಾದಲ್ಲಿ ಒಂದು ವ್ಯಾಕ್ಸಿನ್ ಮಾರ್ಕೆಟಿಂಗ್ ಬರ್ಬೇಕಂತ 10 ವರ್ಷ ಹಿಡಿತಾ ಇತ್ತು. ದಿಸ್ ಇಸ್ ಅ ಮಿರಾಕಲ್. ವಾಟ್ ಕೋವಿಡ್ ಹ್ಯಾಸ್ ಡನ್ ಈಸ್ ಇಟ್ಸ್ ಒನ್ ಆಫ್ ದ ಮಾಡರ್ನ್ ಡೇ ಮಿರಾಕಲ್ಸ್ ಅಂತ ಹೇಳ್ಬೋದು. ಒಂದೇ ವರ್ಷ ಒಳಗಡೆ ಇಷ್ಟು ಎಫೆಕ್ಟಿವ್ ವ್ಯಾಕ್ಸಿನ್ ಬಂದು ಇಷ್ಟು ಜನರಿಗೆ ನಾವು ಕೊಟ್ಟು ಈ ರೀತಿ ಕೋವಿಡ್ ಕಂಟ್ರೋಲ್ ಮಾಡ್ತಿದ್ಯಲ್ಲ, ಇಟ್ಸ್ ನಾಟ್ ಅ ಶಾರ್ಟ್ ಆಫ್ ಮಿರಾಕಲ್. ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಸೊ ಸೈನ್ಸ್ ಅಷ್ಟುವರೆಗೆ ಮುಂದುವರೆದಿದೆ, ನಾವು ಹಿಂಜರಿಬಾರದು, ಆ ಕಾನ್ಫಿಡೆನ್ಸ್ ಇಂದ ವ್ಯಾಕ್ಸಿನ್ ತಗೋಬೇಕು. ಓಕೆ, ಯುವರ್ ಲಾಸ್ಟ್ ವರ್ಡ್ ಡಾಕ್ಟರ್, ಏನಾದರೂ ಹೇಳೋದಿದೆಯಾ? ಐ ಥಿಂಕ್ ನೋಡಿ, ನಿಮ್ಮ ಎಲ್ಲ ವೀಕ್ಷಕರಿಗೆ ನಾನು ಏನ್ ಹೇಳಿಸ್ಬೇಕು ಬಯಸ್ತೇನೆ ಅಂತಂದ್ರೆ, ವ್ಯಾಕ್ಸಿನ್ ಅದೇ ನಾನು ಆವಾಗ್ಲೂ ಹೇಳಿದಾಗೆ, ವ್ಯಾಕ್ಸಿನ್ ಬಗ್ಗೆ ಹಿಂಜರಿಬೇಡಿ. ಬಿಕಾಸ್ ದೊಡ್ಡವರು ಇರಲಿ ಸಣ್ಣವರು ಇರಲಿ, ಆಲ್ರೆಡಿ 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ ನರಳುವಾಗ ನಾವು ಸುಮಾರು ನೋಡಿದೀವಿ. ಇಟ್ಸ್ ನಾಟ್ ರಿಯಲಿ ವರ್ತ್ ಇಟ್. ನಾನು ಸುಮಾರಾಗಿ ನಮ್ಗೆ ಇಂಜೆಕ್ಷನ್ ಅಂತ ಹೆದರಿಕೆ ಆಗುತ್ತೆ, ಹಾಕ್ಸ್ಕೊಳ್ಳಕ್ ಮನಸ್ಸಿಲ್ಲ, ಅಥವಾ ಏನೇನೋ ಮನೇಲಿ ತುಂಬಾ ಕೆಲಸ ಇದೆ, ಹೋಗ್ಕೊಂಡು ಹಾಕ್ಸೋಕ್ ಕಷ್ಟ ಆಗುತ್ತೆ, ಇಂಥದ್ದೆಲ್ಲ ಆಲೋಚನೆ ತಲೆಯಲ್ಲಿ ಇಟ್ಕೋಬಾರ್ದು. ನಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಇದ್ರೆ ಈ ವೈರಸ್ ಯಾವ ರೀತಿ ಬಿಹೇವ್ ಮಾಡತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಮೂರನೇ ಅಲೆ ಬರುತ್ತಿಲ್ಲ ಗೊತ್ತಿಲ್ಲ, ಬಂದ್ರೂ ಅದು ಸೀರಿಯಸ್ ಆಗುತ್ತಿಲ್ಲ ಗೊತ್ತಿಲ್ಲ. ಈ ರೀತಿ ಅನ್ಸೆಟಲ್ ಇರೋದು ಬೇಡ. ವಿ ನೀಡ್ ಟು ಸ್ಟಾರ್ಟ್ ಅವರ್ ಲೈಫ್ ಬ್ಯಾಕ್ ಅಗೇನ್ ಟು ಆಲ್ಮೋಸ್ಟ್ ಗೋ ಬ್ಯಾಕ್ ಟು ನಾರ್ಮಲ್. ಆ ವ್ಯಾಕ್ಸಿನ್ ಆ ನಿಟ್ಟಿನಲ್ಲಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಂಟರ್ವೆನ್ಷನ್. ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ, ಎಲ್ಲರೂ ವ್ಯಾಕ್ಸಿನ್ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ, ಇಷ್ಟೊತ್ತು ಪಬ್ಲಿಕ್ ಜೊತೆಗೆ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.